ಇಂಥವ್ನ ಮ್ಯಾಗ ನೀವು ಬಂದು ಟಿಂಗಲ್ ಮಾತಾಡ್ತೀರಿ ಅಂದ್ರೆ ನೀವು ಬುದ್ಧಿ ಎಲ್ಲಿಟ್ಟಿರತ್ತೀನಿ ನಾನು. ಭಾಳ ಶಾಣ್ಯಾರದಾರಪ್ಪರು. ನನಗೆ ಅಭಿಮಾನ ಅದ, ನಾನು ಏನು ಹೇಳಿ ನೀ ಬೀರದೇವ್ರ ಮೇಲೆ ಭಕ್ತಿ ಇಟ್ಟು ಹಾಡಂ ವಿಂಗಳೇಶ್ವರದ ಮೈಭವಣ ಇಸ್ಲಾಮ ಧರ್ಮದ ಒಂದನ. ಹೌದ, ಹೆಣ್ಣಿನ ಬಳಗದ ಮ್ಯಾಗ ಹರ್ಷಿಲಿ ಹಾಡಂ ಬಿಸಿನಾಳದ ಮುದುಕು ಅಣ್ಣ ಅದಾನ, ಸೋಮರಾಯನ ತುಕ್ಕಪ್ಪರಾಯನ ಮ್ಯಾಗ ನಲ್ಗ ಮಾಡಿ ಹಾಡಂ ಶಿವಣಿಗೆ ಶಿವಶರಣ ಅದಾನ, ಅರಿಕೇರಿ ಗುಡ್ಡದೊಳಗೆ ಅರಬಟ್ಟು ಮಾಡಿ ಹಾಡಂ ಬಾಬಾನಗರದ ಮಾಳು ಅಣ್ಣ ಅವರು ಅದಾರ, ನೀರಿನ ಮ್ಯಾಗ ನೋಡ್ದಂಗೆ ಹಾಡಂ ಇವ ಅಫ್ಜಲಪುರದ ಪುಂಡು ಅಣ್ಣ. ಇವನ ಗುರು ನಾಗೂರ್ ಲಕ್ಷ್ಮಣ ತಳಿ ನಮ್ಮ ಪೊಲೀಸ್ ಸಾಹೇಬ್ರು ಹೇಳ್ತಿದ್ರು. ಪ್ರಾಚೀರ ಮಾತ ಅವರು ಹೇಳ್ಯಾರ, ನಾನು ಹೇಳಿ ನಾನು ಹೇಳಿವಲ್ರಪ್ಪ. ಇದು ನೀ ಬಿಟ್ಟು ಬಿಡು, ನೀನು ತಲೆ ಅಂತ ತೆಗೆದು ಬಿಡೋದು ಅಣ್ಣವ, ಸುಮ್ಮ ಅಷ್ಟೇ ಇರ್ತದದು. ನೀ ಏನು ಮಾತಾಡ್ತಿ ನನಗೆಲ್ಲ ಗೊತ್ತಾಗ್ತದ. ನಿನ್ನ ಮುತ್ತೆ ಮಾತಾಡ್ತೀನಿ ನಾನು, ಹ್ಯಾನ ಮಾತಾಡೋದು ಏನು ಬಿಡೋದು. ನೀ ನನಗೆ ಆ ಮಾತು ಮಾತಾಡೋಕ್ಕಿಂತ ಮುಂಚಿತವಾಗಿ ಈ ನಡಬರ್ಕಿನ ಮಾರ್ಗ ಯಾಕೆ ಬಿಟ್ರಿ, ತಿಳಿದು ಬಿಟ್ರಿ ಏನು, ತಿಳಿಲಾರ್ದು ಬಿಟ್ರು. ಅದು ಬೇಕಲ್ಲ ಮುಂದಿನ ಸಂದಿ ಗೊತ್ತಾಗ್ತದ, ಹೇಳ್ತಾರೆ ಮುಂದಿನ ಸಂದಿಗೆ ಮಾರ್ಗತ್ತ ಮಾರ್ಗ. ಅವ್ರು ಯಾಕೆ ಮಾತಾಡ್ಯಾರ ಗೊತ್ತದನು? ಯಾಕ್ರಿಪ್ಪ, ನಿಮ್ಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರಿ. ಏನ್ ಹೇಳ್ತೀರಿ ಪುಣ್ಯಾತ್ಮರಿಗೆ? ಮನ್ನಿ ನಿಡೋಣಿ ಒಳಗೆ ಕಾರ್ಯಕ್ರಮ ಆಯ್ತು ಬಾಬಾನಗರದವ್ರದ್ದು ನಮ್ಮದು. ಆಯ್ತಾಯ್ತು, ಬಾಬಾನಗರದವ್ರದ್ದು ನಮ್ಮದು ಕಾರ್ಯಕ್ರಮ ಆಯ್ತು. ಆಯ್ತು, ಅಲ್ಲಿ ನನಗೆ ಎಷ್ಟು ಬರ್ತದ ಅಷ್ಟು ಹಾಡಿ ನಾನು. ಹಾಡಿ ಮಾರ್ಗ ಹಾಡದ ಮ್ಯಾಲ ಮುಂದೆ ಬಾರ ಮತ್ತೆ ಗೌಡ್ರ ಮಾರ್ಗ ಹಾಡ್ದು ನಾನು. ಹಚ್ಚದಲ್ರಪ್ಪ, ನಾವು ಹಾಡದ ಕೂಡಲೇ ನಾಲ್ಕು ಮಂದಿ ಇವ್ರ ಕಡೆಯವ್ರು ಬಂದು ಏನಂದ್ರೆ ಅದ್ರ ಮುಂದಿಂದ ಹಾಡ್ಬೇಕಂದ್ರೆ ಅವ್ರು. ನಾನು ಊಟಕ್ಕೆ ಹೋಗಿದ್ದು ನನಗೆ ಕೇಳಿಸಿದಿಲ್ಲ ಅದು. ಹೌದು, ನನಗೆ ಎಷ್ಟು ಬರ್ತದ ಅಷ್ಟು ಹಾಡ್ದು ನಾನು. ಹಾ, ಅವ ಹಾಡಿದೆಯ ಹಾಡ್ದ್ರಿ ಅಂತೇಳಿ ಹಿಂಗ ಅಲ್ಲಿ ವಾಕ್ವಾದ ಆಯ್ತು. ಇವ್ರ ಕಡೆಯವ್ರು ನಾಲ್ಕು ಮಂದಿ ಇದ್ರು ಅವ್ರು. ಇವ್ರ ಕಡೆಯವ್ರು ನಾಲ್ಕು ಮಂದಿ ಇದ್ರು ಅವ್ರು. ಹೌದು, ನಿಮ್ಗೆ ಕಲಾವಿದ್ರ ಲಕ್ಷಣ ಅಲ್ಲ ಅದು ನಿಮ್ಮದು. ಅಲ್ಲ ಅಲ್ಲ ಅಲ್ಲ, ನೀ ತಿಂಗಲ ಮಾತಾಡ್ತಿಲ್ಲ, ಇದು ನಿನ್ನ ಲಕ್ಷಣನೇ ಅಲ್ಲ ಅದು. ಇರಲಿ, ಅದೇನು ನನಗೆ ಬೇಕಾಗಿಲ್ಲ. ನೀವು ದುನೇದ ಹತ್ತು ತಿಂಗಲ ಮಾಡು ನಡೀತದ. ಇದು ಮಾರ್ಗ ಯಾಕೆ ಬಿಟ್ರಿ, ಬೇಕಲ್ಲ ಅದು ಮುಂದಿನ ಸಂದಿ ಹೇಳ್ತಾ. ಇದು ಯಾಕೆ ಬಿಟ್ಟಿರಿ, ಇದು ಹೇಳಿಕೆ ನೀ ತಿಂಗಲ ಮಾಡು. ಯಾಕೆ ಬಿಟ್ಟಿದಿ, ಇದನ್ನು ತಿಳಿದು ಬಿಟ್ಟು ಏನು ತಿಳಿಲಾರ್ದು ಬಿಟ್ಟು ಇದು ಹೇಳೇ ಮುಂದೆ ತಿಂಗಲ ಹತ್ತು ತಿಂಗಲ ಮಾಡು. ನಾನು ಅನಿಸ್ಕೋತೀನಿ ತಲಾ ಬಸ್ಸು ನಾನು ಮಾತಾಡ್ಬೇಕು, ಅವ್ರು ಹಾಡಬೇಕು ಮಾರ್ಗದು. ಇರ್ಲಿ ಇಲ್ಲ ಇಲ್ಲ, ಅವ ಹಾಡ್ತಾರ ಅವ್ರು, ಅವರು ಹಾಡ್ತಾರೆ. ಯಾಕೆ ಮಾತಾಡ್ದವ್ ಹಾಡಬೇಕು ಮತ್ತೆ ಏಮ, ಯಾಕೆ ಎಲ್ಲ ಅನುಭವ ನೋಡು. ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಹೆಂಗಾದ್ರಿಪ್ಪ, ಸರ್ವರ್ ಒಳಗೊಂದು ನುಡಿ ಕಲ್ತಾನವ, ವಿದ್ಯಾದ ಪರ್ವತ ಹತ್ಯಾನವ. ಸರ್ವರ್ ಒಳಗ ಎಲ್ಲರ ಬಲ್ಯಕ್ ಒಂದೊಂದು ನುಡಿ ಕಲ್ತು ಸರ್ವಜ್ಞ ಮೂರ್ತಿ ಆಗ್ಯಾನ. ಹೌದು ಹೌದು, ದಯವಿಟ್ಟು ಆ ಲೆಕ್ಕಕ್ಕೆ ಹೋಗಿ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಗೊಂದು ವಿನಂತಿ ಅದ ಸರ್, ಅವ್ರ ಒಂದು ವಿಷಯ ಇಟ್ಟಾರ. ಏನ್ರಿಪ್ಪ ವಿಷಯ? ಏನ್ ವಿಷಯ ಇಟ್ಟಾರ ಅಂತ ಕೇಳಿದ್ರ, ಏನ್ರಿ ವಿಷಯ? ಜಗತ್ತಿನೊಳಗ ದೇವ್ರ ಶ್ರೇಷ್ಠ ಅದನೋ ಏನು ಗುರು ಶ್ರೇಷ್ಠ ಅದನು? ಹೌದು, ನಮ್ಮ ಪಾಲಿಗೆ ಗುರು ಅನ್ನೋದು ಇರ್ಲಿ, ನಮ್ಮ ಪಾಲಿಗೆ ಗುರು ಅನ್ನೋದು ಇರ್ಲಿ, ಗುರು ಅನ್ನೋದು ಇರ್ಲಿ. ಹಾ, ಯಾಕಂತ ಕೇಳಿದ್ರ, ಯಾಕ್ರಿಪ್ಪ ನಿಮ್ಮ ದೇವರಿಗಳಿಗೆ ಸಹಿತ ಗುರು ಅಂತೇಳಿ ಕರೆದಾರ? ಹ್ಯಾಂಗ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೇಳಿ ಕರೆದಾರ? ಹೌದು ಹೌದು, ನಿಮ್ಮ ದೇವರುಗಳಿಗೆ. ಹೌದು, ಇದನ್ನ ಬಿಡು, ಮುಂದಿನ ಹಿಡಿ. 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಅದಾನ 33 ಕೋಟಿ ದೇವತೆಗಳ ಗುರು. ಹೌದು, ಬೃಹಸ್ಪತಿ ಅದನ್ನ ನಿಮ್ಮ ದೇವರಿಗೆ ಗುರು ಅದಾನ. ಹೌದು, ನಿಮ್ಮ ದೇವರಿಗೆ ಹೆಚ್ಚಿಗಿದ್ದಂದ್ರೆ ಗುರು ಯಾಕೆ ಮಾಡ್ಕೋಬೇಕಾಗಿತ್ತು? ಬೇಕಲ್ಲ ಕಾರಣ ಅದಕ್ಕ. ಹೊನ್ನಪ್ಪ ಮಾಸ್ತರ್ ಅವ್ರ, ನೀವು ಹುಟ್ಟಿ ಬರ್ಬೇಕಾದ್ರೆ, ನಾ ಹುಟ್ಟಿ ಬರ್ಬೇಕಾದ್ರೆ ಗುರುನೇ ಕಾರಣ ಅದಾರ. ಅದು ಹ್ಯಾಂಗ್ರಿಪ್ಪ? ಮನೆಯು ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು. ಗುರು ಗುರು, ಮನೆಯು ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೌದು, ಜನನಿಯಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ತಿಳ್ಯಾರ. ಹೇಳ್ಯಾರಲ್ರಿಪ್ಪ ಮಾತ, ನಮ್ಮನ್ನ ಹಡ್ದಿರ್ತಕ್ಕಂತ ತಾಯಿಗೂ ಸಹಿತ ಗುರು ಅಂದಾರ. ಮೊದಲ ಗುರು ಅಂದಾರ್ರಿಪ್ಪ, ಮೊದಲ ಗುರು. ಹೌದು, ಪುರಾಣದಾಗ ನೋಡು, ಪುಸ್ತಕದಾಗ ನೋಡು, ಎಲ್ಲಿ ನೋಡ್ತಿ ನೋಡು, ಎಲ್ಲಿ ಮಹಾತ್ಮ ಹೇಳಿದ್ ನುಡಿ ಕೇಳು. ಪ್ರಥಮದೊಳಗ ಯಾರಿಗೆ ಗುರು ಅಂದಾರ ಅಂತ ಕೇಳಿದ್ರೆ, ನಮ್ಮನ್ನ ಹಡ್ದಿರ್ತಕ್ಕಂತ ತಾಯಿಗೆ ಗುರು ಅಂದಾರ. ಇದು ಹೌದಲ್ರಿಪ್ಪ, ಇದು ಮೊದಲು ನಮ್ಮ ತಳಪಾಯ. ಹೌದು ಹೌದು, ನಿಮಗ ಯಾರು ದೇವ್ರ ಅಂದ್ರು, ಎಲ್ಲಿ ದೇವ್ರ ಅಂದ್ರು, ಯಾಕೆ ದೇವ್ರ ಅಂದ್ರು, ತಳಪಾಯ ಹಿಡಿದು ಬರಲಿ. ದೇವರಂದ್ರೆ ಏನು? ಏನ ಗುರು ಅಂದ್ರ? ಗೂ ಅಂದ್ರ ಕತ್ತಲು, ರು ಅಂದ್ರ ಬೆಳಕು. ಹೌದಾ? ಕತ್ತಲದೊಳಗ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೌದಾ? ಹೆಣ್ಣಿನ ಬಳಗದ ಮ್ಯಾಲ ಹರ್ಷಿಲಿ ಹಾಡವ ಬಿಸಿನಾಳದ ಮುದುಕು ಅಣ್ಣ. ಹೌದಾ? ಸೋಮರಾಯ ತುಕ್ಕಪ್ರಾಯನ ಮ್ಯಾಗ ನನಗ ಮಾಡಿ ಹಾಡವ ಶಿವನಿಗೆ ಶಿವಶರಣ. ಹೌದಾ? ಅರಿಕೇರಿ ಗುಡ್ಡದೊಳಗ ಅರಬಟ್ಟು ಮಾಡಿ ಹಾಡ್ತಾನೋ ಬಾಬಾನಗರದ ಮಾಳುವಣ್ಣ. ಹೌದು ಹೌದು, ನೀರಿನ ಮ್ಯಾಗ ನಡ್ದಂಗ ಹಾಡವ ಇವ ಅಫ್ಜಲಪುರದ ಪುಂಡು ಅಣ್ಣ. ಇವನು ಗುರು ನಾಗೂರ್ ಲಕ್ಷ್ಮಣ್ಣ ಅಂತೇಳಿ ನಮ್ಮ ಬೇನೂರು ಪೊಲೀಸ್ ಸಾಹೇಬ್ರು ಹೇಳ್ತಿದ್ರಪ್ಪ. ಪೊಲೀಸ್ ಸಾಹೇಬ್ರು ಇಂಥ ಪ್ರಾಚೀನ ಮಾತು ಹೇಳ್ತಿರೋರು. ಹೌದು, ಪ್ರಾಚೀನ ಮಾತು ಹೇಳ್ತಿದ್ರು ಅವ್ರು. ಹೌದು, ಯಾಕಂತ ಕೇಳಿದ್ರೆ ನಮ್ಮವರು ಮ್ಯಾಲ ಅವ್ರದ್ದು ಅಷ್ಟು ಅಭಿಮಾನ ಇತ್ತು, ಪ್ರೇಮ ಇತ್ತು. ಹೌದಲ್ರಿಪ್ಪ,
ಪ್ರೇಮಿತ್ತು ಹಾ ಮಗಳಾಗ ಬಂದ್ರಂದ್ರ ಅವ್ರಿಗೆ ಹಚ್ಕೋತಿದ್ದಿಲ್ಲ ಅವ್ರು ಹೊಟ್ಟೆ ಒಗದೆ ಬಿಡವ್ರು ಎತ್ತಿ ಕುಂಡ್ಯಾಕ ಕೈ ಹಾಕಿ ಏ ಇಲ್ಲ ಹೌದು ಅವ್ರು ಒಗಿತಿದ್ರ ಅವ್ರ ಅಲ್ಲಿನ ಕೈ ಹಾಕ್ತಿದ್ದಿಲ್ಲ ಅವರು ಹೌದು ಇಲ್ಲಿ ಏನಾಗ್ಯದ್ರಿ ಒಂದು ಕಮಿಟಿ ನಿರ್ಣಯ ಆಯ್ತು ಹನುಮಣ್ಣ ಏನ್ರಿಪ್ಪ ಅದು ಅಫ್ಜಲ್ಪುರದವ್ರು ಸುರುವಿಗೆ ಬಂದು ಹಬ್ಬದ ಮಾರ್ಗ ಹಚ್ಚಾರ ಹೌದು ಬಾಬಾ ನಗರದವ್ರಿಗೆ ಇದ್ರ ಮುಂದಿಂದ ಬರ್ತಿತ್ತಂದ್ರ ಇದ್ರ ಮುಂದಿಂದ ಹಚ್ಚರಿ ಇಲ್ಲಿ ಕಂದು ಬಿಡ್ರಿ ಇಲ್ಲಿ ಕಂದ್ರೆ ಬ್ಯಾರೆ ಮಾರ್ಗ ಹಚ್ಚರಿ ಅನ್ನುವಂತ ಮಾತು ಹೇಳ್ಯಾರ ಅವ್ರು ಹೇಳ್ಯಾರಿಪ್ಪ ಹೇಳ್ಯಾರ ಸಂತೋಷ ಅನಸ್ ನಮಗ ಹೌದು ಇಲ್ಲಿ ನಾ ಎಲ್ಲಿಗೆ ಬಿಟ್ಟೀನಿ ಎಲ್ಲಿಗಿರಿಪ್ಪ ಬೀರ ದೇವರು ಜಾಮ ಜಳಕ ನಿಯಮ ನಿಷ್ಠೆ ಮಾಡಿ ಮುಂದೆ ದೇವರ ಕೋಲಿಗೆ ಬಂದ ಹೌದು ದೇವರ ಕೋಲಿಗೆ ಬಂದಾಗ ರೇವಣ ಸಿದ್ಧಗೆ ನಮಸ್ಕಾರ ಮಾಡ್ದ ಹೌದು ರೇವಣ ಸಿದ್ಧ ಮಂಡಿಲಿ ಹಸ್ತಿ ಇಟ್ಟ ಹೌದು ಬೀರ ದೇವರು ಎಡಕಮ್ಮ ಹೊಳ್ಳಿ ನೋಡ್ದ ಬಲಕಮ್ಮ ಹೊಳ್ಳಿ ನೋಡ್ದ ಹೌದು ಬಲಕ್ಕೊಮ್ಮೆ ಹೊಳ್ಳಿ ಹೊಳ್ಳಿ ನೋಡಿದ್ರಾಗ ಚೌಗುಡಿ ಮಾಡಾಗಿದ್ದು ಚೌಗುಡಿ ಮಾಡಿನೊಳಗ ನೀಲಿ ಹೊತ್ತಿಗಿದ್ದು ಹೌದು ನಾ ಇಲ್ಲಿ ಬಂದು ಬಿಟ್ಟೀನಿ ಬಿಟ್ಟಿವ್ರಪ್ಪ ಬಿಟ್ಟೀನಿ ಹಾ ಬಾಬಾ ನಗರದವ್ರು ಮುಂದೆ ಒಯ್ದು ಎಲ್ಲಿ ಹಚ್ಚಾರ ಅಂತ ಕೇಳಿದ್ರ ಎಲ್ಲಿಗಿರಿಪ್ಪ ನೆರೆಯ ಗಡ್ಡದ ಹಿರಿಯರ ಬೆಲೆಕ್ಕೆ ಒಯ್ದು ಹಚ್ಚಾರ ಹೌದು ಅದ್ರ ಬಿಟ್ಟು ಈ ಕಡೆ ಮಾರ್ಗ ಅದ ಏನು ಇಲ್ಲೋ ಇಲ್ಲೋ ಹಾ ಇಟ್ಟೆ ಇತ್ತಂದ್ರೆ ಯಾಕೆ ಹಾಡಿಲ್ಲ ಹಾ ಇಲ್ಲ ಅಂದ್ರೆ ಅಂದ್ರೆ ನಾ ಅದ ಅಂತೇಳಿ ನಾನು ಸಿದ್ಧ ಮಾಡಿ ತೋರಿಸ್ತೀನಿ ನಾನು ಹೌದು ಹೌದು ಕಮಿಟಿ ಅವ್ರು ಹೇಳ್ಯಾರ ಅವ್ರು ಹೌದು ಹಚ್ಚ ಹಾಡತ್ತೇಳಿ ಒಬ್ರಕ್ಕೊಬ್ರು ಹಚ್ಚಿ ಮಾರ್ಗ ಹಾಡತ್ ಹೇಳ್ಯಾರ ಅವ್ರು ಹೌದು ಇಲ್ಲಿ ನೀಲಿ ಹೊತ್ತಿಗಿದು ಹೊಂಟು ಹಾ ನೀಲಿ ಹೊತ್ತಿಗೊಳಗೆ ರೇವಣ ಸಿದ್ದನ ಹಬ್ಬ ಹೊಣತು ಹೌದು ಹಬ್ಬ ಹೊಂಟು ಕೂಡಲೇನೆ ಮುಂದೆ ನೆರೆಯ ಗಡ್ಡದ ಹಿರಿಯರ ಹತ್ರ ಹಾಡಿರಲ್ಲ ಇದಕ್ಕ ತೆಳಗ ಮಾರ್ಗ ಅದ ಏನು ಇಲ್ಲ ಇಲ್ಲ ನೀವು ಹಾಡಿದ್ರೆ ಸ್ಟಾರ್ಟ್ ಆಗ್ಯದ ಇತ್ತಂದ್ರೆ ಯಾಕೆ ಹಾಡಲಿಲ್ಲ ಹೌದು ಏನು ತಿಳಿದು ಹಾಡಿದ್ರು ಏನು ತಿಳಿಲಾರ್ದು ಹಾಡಿದ್ರು ಹೌದು ಇಲ್ಲ 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 ತರಕ ಹಾರಲಕ್ಕೆ ಬರಲ್ಲ ಅದು ಹಂಗೆ ಹಂಗ ಅದಕ್ಕೆ ಇರಲಿ ಇರಲಿ ಮುಂದಿನ ಸಂಧಿ ಹೇಳ್ತಾರ ಅವ್ರು ಹೇಳ್ತಾರಪ್ಪ ನಾನು ತಿಳಿದು ಹಾಡೀನಿ ಅಥವಾ ತಿಳಿಲಾರ್ದೆ ಹಾಡಿನ ಅಂತೇಳಿ ಹೇಳ್ತಾರ ಅವ್ರು ಹೌದು ತಿಳಿದು ಹಾಡಿದ್ರೆ ಅಂದ್ರೆ ಅದು ನಮಗೆ ಒಪ್ಪಿಗೆ ಅದ ಹೌದು ತಿಳಿಲಾರೆ ಹಾಡಿದೀವಿ ಅಂದ್ರೆ ಅದಕ್ಕೂ ಒಪ್ಪಿಗೆ ಅದ ಎರಡಕ್ಕೂ ಸಹಿ ಎರಡಕ್ಕೂ ಸಹಿ ಅದ ನಾವು ಹಾ
ಮಾಡಿದ್ದರಲ್ಲಿ ಹೋ ಹೌದಾ? ಸಹಾಯ ವಿನಯದ ಪ್ರಾರ್ಥನೆ ಹೇಳಿ ಹೇಳಿ. ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರೊಂದು ಮಾತ ಹಿಂಗೆ ಹೇಳಿದ್ರಲ್ಲ ಹಣಮಣ್ಣ, ಏನ್ ಹೇಳ್ತಾರಿಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ್ರಿಪ್ಪ ಇದೇ ಮಾತು ಯಾಕೆ ಹೇಳ್ತಾರಿಪ್ಪ? ಎಲ್ಲ ಬಲ್ಲವರು ಎಲ್ಲ ಕಡೆಗೆ ಇರುವುದಿಲ್ಲ ತಿಳಿಯಾರ. ಹೌದಾ? ಅದಕ್ಕಿರ್ಲಿ ಇರ್ಲಿ, ಇವತ್ತಿನ ದಿವಸ ತಾಳ ನಮ್ಮ ಕೈಯಾಗಿರ್ತದ, ಕರೆ ಸ್ವರ ನಮ್ಮ ಕೈಯಾಗಿರಲ್ಲ. ಇರಲ್ಲ ಇರಲ್ಲ. ಏನು ಸ್ವರ ನಮ್ಮ ಕೈಯಾಗಿರಲ್ರಿಪ್ಪ? ನಮ್ಮ ಕೈಯಾಗಿರಂಗಿಲ್ಲ ಅದು. ಹೌದಾ? ಅದು ಹೌದು. ಅದು ಹಲೋ, ಮೈಕ್ನು ನಮ್ಮ ಕೈಯಾಗಿರುತ್ತೆ, ಸೌಂಡ್ ನಮ್ಮ ಕೈಯಾಗಿರಲ್ಲ ಅದು. ಹೌದೌದು ಹೌದಾ? ಅವನಿಗೆ ಸಿಗಲ್ನು ಅದು. ಬರಲಿ, ಅದಕ್ಕೆ ಇರಲಿ. ಪುಣ್ಯಾತ್ಮರೆ ಪುಣ್ಯಾತ್ಮರೆ, ಇವತ್ತು ನನ್ನ ಅಪ್ಪ ಗಂಗಲಿಂಗ ಮುತ್ತೆನ ಒಂದು ಜಾತ್ರಾ ನಿಂತಿದ ಸಲುವಾಗಿ ಏನ್ ಮಾಡ್ಯಾರಿಪ್ಪ ಇಲ್ಲಿ? ಇಲ್ಲಿ ಎರಡು ಮೇಳಗಳನ್ನ ಬಹಳ ಮಾರ್ಮಿಕವಾಗಿ ಕೂಡಿಸಿರಿ. ಕೂಡಿಸ್ಯಾರಿ? ಅವು ಎರಡೂ ಮೇಳಿನ ಕಾರ್ಯಕ್ರಮ ಹೆಂಗ ನಡೆದಾವ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ಮಾತೈತಿ. ಹೌದು, ಒಂದು ಮಾತು ಹಿಂಗೆ ಬರ್ತದಲ್ಲ ಹನುಮಣ್ಣ. ಏನ್ರಿಪ್ಪ? ಭೀರದೇವರ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೌದು ಹೌದು. ಬೀರ ದೇವರ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೌದಾ? ಹೆಣ್ಣಿನ ಬಳಗದ ಮ್ಯಾಲ ಹರ್ಷಿಲಿ ಹಾಡವ ಬಿಸಿನಾಳದ ಮುದುಕು ಅಣ್ಣ. ಹೌದಾ? ಸೋಮರಾಯ ತುಕ್ಕಪ್ರಾಯನ ಮ್ಯಾಗ ನನಗೆ ಮಾಡಿ ಹಾಡವ ಶಿವನಿಗೆ ಶಿವಶರಣ. ಹೌದಾ? ಅರಿಕೇರಿ ಗುಡ್ಡದೊಳಗ ಅರ್ಬಟ್ಟು ಮಾಡಿ ಹಾಡ್ತಾನೋ ಬಾಬಾನಗರದ ಮಾಳು ಅಣ್ಣ. ಹೌದು ಹೌದು. ನೀರಿನ ಮ್ಯಾಗ ನಡ್ದಂಗ ಹಾಡವ ಇವ ಅಫಜಲಪುರದ ಪುಂಡು ಅಣ್ಣ. ಇವನು ಗುರು ನಾಗೂರು ಲಕ್ಷ್ಮಣ್ಣ ಅಂತೇಳಿ ನಮ್ಮ ಬೇನೂರು ಪೊಲೀಸ್ ಸಾಹೇಬ್ರು ಹೇಳ್ತಿದ್ರಪ್ಪ. ಪೊಲೀಸ್ ಸಾಹೇಬ್ರು ಇಂತ ಪ್ರಾಚೀನ ಮಾತು ಹೇಳ್ತಿರವರು. ಹೌದು, ಪ್ರಾಚೀನ ಮಾತು ಹೇಳ್ತಿದ್ರು ಅವ್ರು. ಹೌದು, ಯಾಕಂತ ಕೇಳಿದ್ರೆ ನಮ್ಮವರು ಮ್ಯಾಲ ಅವ್ರದ್ದು ಅಷ್ಟು ಅಭಿಮಾನ ಇತ್ತು, ಪ್ರೇಮ ಇತ್ತು. ಹೌದಲ್ರಿಪ್ಪ, ಪ್ರೇಮ ಇತ್ತು. ಹಾ, ಮಗಲಾಗ ಬಂದ್ರಂದ್ರೆ ಅವ್ರಿಗೆ ಹಚ್ಕೋತಿದ್ದಿಲ್ಲ ಅವ್ರು ಹೊಟ್ಟೆ ಒಗದೇ ಬಿಡವ್ರು ಎತ್ತಿ ಕುಂಡ್ಯಾಕ ಕೈ ಹಾಕಿ. ಏ ಇಲ್ಲ. ಹೌದು, ಅವ್ರು ಒಗಿತಿದ್ರ, ಅವ್ರ ಅಲ್ಲಿನ ಕೈ ಆಗ್ತಿದ್ದಿಲ್ಲ ಅವರು. ಹೌದು, ಇಲ್ಲಿ ಏನಾಗ್ಯದ್ರಿ? ಒಂದು ಕಮಿಟಿ ನಿರ್ಣಯ ಆಯ್ತು ಹನುಮಣ್ಣ. ಏನ್ರಿಪ್ಪ ಅದು? ಅಫಜಲಪುರದವ್ರು ಸುರುವಿಗೆ ಬಂದು ಹಬ್ಬದ ಮಾರ್ಗ ಹಚ್ಚಾರ. ಹೌದು, ಬಾಬಾ ನಗರದವ್ರಿಗೆ ಇದ್ರ ಮುಂದಿಂದ ಬರ್ತಿತ್ತಂದ್ರ ಇದ್ರ ಮುಂದಿಂದ ಹಚ್ಚರಿ, ಇಲ್ಲಿ ಕಂದು ಬಿಡ್ರಿ, ಇಲ್ಲಿ ಕಂದ್ರೆ ಬ್ಯಾರೇ ಮಾರ್ಗ ಹಚ್ಚರಿ ಅನ್ನುವಂತ ಮಾತು ಹೇಳ್ಯಾರ ಅವ್ರು. ಹೇಳ್ಯಾರಿಪ್ಪ ಹೇಳ್ಯಾರ. ಸಂತೋಷ ಅನಸ್ ನಮಗ. ಹೌದು, ಇಲ್ಲಿ ನಾ ಎಲ್ಲಿಗೆ ಬಿಟ್ಟೇನಿ? ಎಲ್ಲಿಗಿರಿಪ್ಪ? ಬೀರ ದೇವರು ಜಾಮ ಜಳಕ ನಿಯಮ ನಿಷ್ಠೆ ಮಾಡಿ ಮುಂದೆ ದೇವರ ಕೋಲಿಗೆ ಬಂದ. ಹೌದು, ದೇವರ ಕೋಲಿಗೆ ಬಂದಾಗ ರೇವಣ ಸಿದ್ಧಗೆ ನಮಸ್ಕಾರ ಮಾಡ್ದ. ಹೌದು, ರೇವಣ ಸಿದ್ಧ ಮಂಡಿಲಿ ಹಸ್ತಿ ಇಟ್ಟ. ಹೌದು, ಬೀರ ದೇವರು ಎಡಕಮ್ಮ ಹೊಳ್ಳಿ ನೋಡ್ದ, ಬಲಕಮ್ಮ ಹೊಳ್ಳಿ ನೋಡ್ದ. ಹೌದು, ಬಲಕ್ಕೊಮ್ಮೆ ಹೊಳ್ಳಿ ಹೊಳ್ಳಿ ನೋಡಿದ್ರಾಗ ಚೌಗುಡಿ ಮಾಡಾಗಿದ್ದು, ಚೌಗುಡಿ ಮಾಡಿನೊಳಗೆ ನೀಲಿ ಹೊತ್ತಿಗಿದ್ದು. ಹೌದು, ನಾ ಇಲ್ಲಿ ಬಂದು ಬಿಟ್ಟೀನಿ. ಬಿಟ್ಟಿವ್ರಪ್ಪ? ಬಿಟ್ಟೀನಿ. ಹಾ, ಬಾಬಾ ನಗರದವ್ರು ಮುಂದೆ ಒಯ್ದು ಎಲ್ಲಿ ಹಚ್ಚಾರ ಅಂತ ಕೇಳಿದ್ರ? ಎಲ್ಲಿಗಿರಿಪ್ಪ? ನೆರೆಯ ಗಡ್ಡದ ಹಿರಿಯರ ಬಲಕ್ಕೆ ಒಯ್ದು ಹಚ್ಚಾರ. ಹೌದು, ಅದ್ರ ಬಿಟ್ಟು ಈ ಕಡೆ ಮಾರ್ಗ ಅದ ಏನು ಇಲ್ಲೋ ಇಲ್ಲೋ. ಹಾ, ಇಟ್ಟೆ ಇತ್ತಂದ್ರೆ ಯಾಕೆ ಹಾಡಿಲ್ಲ? ಹಾ, ಇಲ್ಲ ಅಂದ್ರೆ ಅಂದ್ರೆ ನಾ ಅದ ಅಂತೇಳಿ ನಾನು ಸಿದ್ಧ ಮಾಡಿ ತೋರಿಸ್ತೀನಿ ನಾನು. ಹೌದು ಹೌದು, ಕಮಿಟಿಯವ್ರು ಹೇಳ್ಯಾರ ಅವ್ರು. ಹೌದು, ಹಾಡತ್ತೇಳಿ ಒಬ್ರಕ್ಕೊಬ್ರು ಹಚ್ಚಿ ಮಾರ್ಗ ಹಾಡತ್ ಹೇಳ್ಯಾರ ಅವ್ರು. ಹೌದು, ಇಲ್ಲಿ ನೀಲಿ ಹೊತ್ತಿಗಿದು ಹೊಂಟು. ಹಾ, ನೀಲಿ ಹೊತ್ತಿಗೊಳಗೆ ರೇವಣ ಸಿದ್ದನ ಹಬ್ಬ ಹೊಣತು. ಹೌದು, ಹಬ್ಬ ಹೊಂಟು ಕೂಡಲೇನೆ ಮುಂದೆ ನೆರೆಯ ಗಡ್ಡದ ಹಿರಿಯರ ಹತ್ರ ಹಾಡಿರಲ್ಲ, ಇದಕ್ಕ ತೆಳಗ ಮಾರ್ಗ ಅದ ಏನು ಇಲ್ಲೋ ಇಲ್ಲೋ. ನೀವು ಹಾಡಿದ್ರೆ ಸ್ಟಾರ್ಟ್ ಆಗ್ಯದ ಇತ್ತಂದ್ರೆ ಯಾಕೆ ಹಾಡಲಿಲ್ಲ? ಹೌದು, ಏನು ತಿಳಿದು ಹಾಡಿದ್ರು, ಏನು ತಿಳಿಲಾರ್ದು ಹಾಡಿದ್ರು. ಹೌದು, ಇಲ್ಲ ಇಲ್ಲ ಇಲ್ಲ, ತರಕ ಹಾರ್ಲಕ್ಕೆ ಬರಲ್ಲ ಅದು. ಹಂಗ ಅದಕ್ಕೆ ಇರಲಿ ಇರಲಿ, ಮುಂದಿನ ಸಂಧಿ ಹೇಳ್ತಾರ ಅವ್ರು. ಹೇಳ್ತಾರಪ್ಪ, ನಾನು ತಿಳಿದು ಹಾಡಿನಿ ಅಥವಾ ತಿಳಿಲಾರ್ದು ಹಾಡಿನ ಅಂತೇಳಿ ಹೇಳ್ತಾರ ಅವ್ರು. ಹೌದು, ತಿಳಿದು ಹಾಡಿದ್ರೆ ಅಂದ್ರೆ
ಅದು ನಮಗೆ ಒಪ್ಪಿಗೆ ಅದ. ಹೌದು, ತಿಳಿಲಾರೆ ಹಾಡಿದೇವಂದ್ರೆ ಅದಕ್ಕೂ ಒಪ್ಪಿಗೆ ಅದ. ಎರಡಕ್ಕೂ ಸಹಿ, ಎರಡಕ್ಕೂ ಸಹಿ ಅದ ನಮ್ಗೆ. ಹೌದು, ಯಾಕಂತ ಕೇಳಿದ್ರೆ ನೀವೇ ಹೇಳಿರಿ. ಹೌದು, ಇಂಡಿ ತಾಲೂಕು ಅಂದ್ರೆ ಹಾಲು ಮತದ ತವರೂರು ಅಂತ ಹೇಳಿರಿ. ಹಾಲು ಮತ ಹುಟ್ಟಿದೆ ಇಂಡಿ ತಾಲೂಕದಾಗ ಹುಟ್ಟದ ಅಂತ ಹೇಳಿರಿ. ಹೌದು, ಮಾರ್ಗ ಯಾಕೆ ಬಿಟ್ಟು ಹಾಡಿದ್ರಿ? ಬೇಕಲ್ಲ, ಯಾಕೆ ಬಿಟ್ಟು ಹಾಡಿದ್ರಿ ಮಾರ್ಗ? ಹೇಳ್ತಾರ ಮುಂದಿನ ಸಂಧಿಗೆ, ಅವರು ಮುಂದಿನ ಸಂಧಿಗೆ ಹೇಳ್ತಾರ. ಹಲೋ ಹಲೋ, ಏನ್ರಿ? ಹಲೋ, ಅವ್ರೇನು ಕಮಿಟಿ ಅವ್ರು ನಿಮ್ಗೆ ಫೋರ್ಸ್ ಮಾಡಿಲ್ಲ ಅವರು ಇದ್ರ ಮುಂದಿನ ಹಾಡತ್ತೇಳಿ? ಇವರು ಹಬ್ಬದ ಮಾರ್ಗ ಹಚ್ಚಾರ, ಬ್ಯಾರೆ ಮಾರ್ಗ ಹಚ್ಚ ಅಂತ ಹೇಳ್ಯಾರ ಅವ್ರು. ಹೌದು ಹೌದು, ನಮ್ಮ ಮುಂದಿನ ಹಚ್ಚಿರಲ್ಲ, ನಡಬರ್ಕ ನೀವು ಮಾರ್ಗ ಬಿಟ್ಟೀರಿ, ಯಾಕೆ ಬಿಟ್ಟು ಹಾಡಿದ್ರಿ ಅನ್ನೋದು ನಮ್ದೊಂದು ಅಷ್ಟೇ ಪ್ರಶ್ನೆ ಅದೈತಿ. ಹಾ ಜರದ ಪಿತಾಂಬರಿಗಳಿಗೆ ಮೂರದು ಸಿರಿ ಮುಟ್ಟ